ಹೋಗ್ತಾ ಇದ್ರೆ ನಾಗರಹಾವೇ ಬಂದು ಪ್ರತ್ಯಕ್ಷ ಆಗ್ಬಿಡುತ್ತೆ. ಅಪ್ಪಯ್ಯ ಅಗೋ ಬಿರುಗಾಳಿ ಬಂತು. ಓಹೋಹೋ ಬನ್ನಿ 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 ಕೂತ್ಕೊಳ್ಳಿ. ಕೂತ್ಕೊಳ್ಳೋದ ಎಲ್ಲಿ? ಈ ಬೀದಿಗೆ ಕಾರೇ ಬಂದಿಲ್ಲ ಅಂತ ಕಾಣುತ್ತೆ, ಅದಕ್ಕೆ ಒಳ್ಳೆ ನೊಣ ಮುತ್ಕೊಂಡ ಹಾಗೆ ಮುತ್ಕೊಂಡಿವೆ. ಇಂಗ್ಲಿಷ್ ಮೇಡಮ್, ಅದರ ಬಗ್ಗೆ ಒಂದು ದೊಡ್ಡ ಕಥೆನೇ ಇದೆ. ಮೊದಲು ಮೊದಲು ನಾವು ಕುದುರೆ ಗಾಡಿ ತಂದಾಗ ಊರು ಊರೇ ಬಂದು ಮುತ್ಕೊಂಡಿತ್ತು. ಎರಡನೇ ದಿವಸ 50 ಜನ ಬಂದ್ರು, ಆಮೇಲೆ ಮೂರನೇ ದಿವಸ 3 ಜನ ಉಳಿದ್ವಿ. ನಾನು, ನನ್ನ ಕುದುರೆ, ನಮ್ಮ ಪಾಪನ ಭಾವ. ನಿಮ್ ಕಾರ್ಗತಿಯು ಅಷ್ಟೇ. ಶಟ್ ಅಪ್. ನೀವು ನಿಮ್ ತಂದೆ ತುಂಬಾ ಗೌರವಸ್ಥರು ಅಂತ ಕೊಚ್ಕೋತಿದ್ರಲ್ಲ, ಬಂದ್ ಇಷ್ಟೊತ್ತಾಯ್ತು, ಬಂದವ್ರಿಗೊಂದು ಚೇರ್ ಹಾಕ್ಬೇಕು ಅನ್ನೋ ಮ್ಯಾನರ್ಸ್ ಇಲ್ಲ ನಿಮಗೆ? ಮ್ಯಾನರ್ಸ್? ಏ ಗೋವಿಂದ, ಆ ಮೇಲಿರೋ ಮ್ಯಾನರ್ಸ್ ನ ತಂದಾಕಪ್ಪ. ತಂದ್ಬಿಟ್ಟೆ. ತಂದ್ಬಿಡ್ತಾನೀಗ ಅಣ್ಣ. ಮ್ಯಾನರ್ಸ್ ರೆಡಿ. ದೊಡ್ಡ ಮನುಷ್ಯರು, ಕೂತ್ಕೋಬೇಕು ಮ್ಯಾನರ್ಸ್ ಮೇಲೆ. ಥ್ಯಾಂಕ್ ಯು. ಜಕ್ಕಮ್ಮ ಆಯ್ತಾ? ಯಾವ್ದಾದ್ರು ಬಾಡಿಲಿರೋ ಪಾಟ್ಗೆ ಜಕ್ಕಮ್ಮ ಆಗಿರ್ಬೇಕು. ನನ್ನಂತ ಇಲ್ಲಿ ನೋಡಕ್ ಆಗಲ್ಲ. ಥಿಯೇಟರ್ಗೆ ಹೋಗಿ ಬ್ಲಾಕ್ ಕೊಟ್ಟು ನೋಡ್ಬೇಕು. ಮಂಗಳಾಚರಣೆ ಆಯ್ತಾ ಮೇಡಮ್? ಗೋವಿಂದ, 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 ಗೋ